ಗೈಸ್, ನಿಮ್ಗೇನಾದ್ರು ಶಾರ್ಟ್ ರೇಂಜ್ ಅಲ್ಲಿ ಒನ್ ಟ್ಯಾಪ್ ಹೆಡ್ ಶಾಟ್ ಬೀಳ್ತಿಲ್ವಾ ಅಥವಾ ನೀವು ಕಲಿತಾ ಇದ್ದೀರಾ, ಕಲಿತರೂ ಕೂಡ ನಿಮ್ದು ಕರೆಕ್ಟ್ ಆಗಿ ಬೀಳ್ತಿಲ್ವಾ? ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಕ್ಲಾರಿಟಿ ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು. ನೀವು ಶಾರ್ಟ್ ರೇಂಜ್ ಅಲ್ಲಿ ಎಷ್ಟು ಈಸಿಯಾಗಿ ಒನ್ ಟ್ಯಾಪ್ ಹೊಡಿಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಫುಲ್ ಲಾಸ್ಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿ, ಬರೀ ಎರಡೇ ಎರಡು ನಿಮಿಷದಲ್ಲಿ ನಿಮಗೆಲ್ಲ ಕೂಡ ಕಲಿಸ್ಕೊಡ್ತೀನಿ ನಾನು. ಮೊದಲಿಗೆ ನಮಗೆ ಶಾರ್ಟ್ ರೇಂಜಲ್ಲಿ ಒನ್ ಟ್ಯಾಪ್ ಬೀಳಬೇಕಪ್ಪ ಅಂದರೆ ನಮ್ಮದು ಸೆನ್ಸಿಟಿವಿಟಿ ತುಂಬಾ ಜಾಸ್ತಿ ಇರಬೇಕು. ಅದಕ್ಕೆ ನೀವು ನಿಮ್ಮ ಸೆನ್ಸಿಟಿವಿಟಿನ 100ಗೆ ಇಟ್ಕೊಳ್ಳಿ. ಅದಾದಮೇಲೆ ಬರೋದೇ ನಮ್ಮ ಫೈರ್ ಬಟನ್. ಫೈರ್ ಬಟನ್ನು ನಿಮ್ದು ಏನಾದರೂ ಕೈ ಸ್ವಲ್ಪ ದಪ್ಪ ಇದ್ದರೆ ಅಥವಾ ನಿಮ್ಮದು ಏನಾದರೂ ಟಚ್ ಪ್ರಾಬ್ಲಮ್ ಇದ್ದರೆ ನೀವು ನಿಮ್ಮ ಫೈರ್ ಬಟನ್ನ ಜಾಸ್ತಿ ಇಟ್ಕೋಬೋದು. ಬರೀ 65ವರೆಗೂ ಇಟ್ಕೊಳ್ಳಿ, ಅದ್ರ ಮೇಲೆ ಇಟ್ಕೊಳ್ಳೋಕೆ ಹೋಗಬೇಡಿ. ಅದ್ರ ಮೇಲೆ ಇಟ್ಕೊಂಡ್ರೂ ಕೂಡ ಒನ್ ಟ್ಯಾಪ್ ಹೊಡಿಬೋದು, ಆದರೆ ನಿಮಗೆ ಕರೆಕ್ಟಾಗಿ ಟೆಕ್ನಿಕ್ ಗೊತ್ತಿರಲೇಬೇಕಲ್ವಾ? ಹೈ ಸೆನ್ಸಿಟಿವಿಟಿ ಇರೋ ಫೋನಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಫೈರ್ ಬಟನ್ನ ಒಂದು 45 ಇಟ್ಕೊಳ್ಳಿ ಅಥವಾ ಅದಕ್ಕಿಂತ ಕಮ್ಮಿ ಕೂಡ ಇಟ್ಕೋಬೋದು. ಮತ್ತು ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ, ಯಾಕಪ್ಪ ಅಂದರೆ ನಿಮಗೆ ಡ್ರ್ಯಾಗ್ ಮಾಡೋಕ್ಕೆ ತುಂಬಾ ಸ್ಪೇಸ್ ಬೇಕು ಶಾರ್ಟ್ ರೇಂಜಲ್ಲಿ. ಅದಕ್ಕೆ ಇವಾಗ ನಾವು ಬೇಸಿಕ್ ಕಲ್ತಾ ಇತ್ತು, ಇವಾಗ ಒಂದು ನಿಮಿಷದಲ್ಲಿ ನಾವು ಯಾವ ರೀತಿ ಶಾರ್ಟ್ ರೇಂಜಲ್ಲಿ ಒನ್ ಟ್ಯಾಪ್ ಹೊಡೆದು ಅಂತ ನೋಡಿ. ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಏಮ್ನ ಕಾಲು ಕೆಳಗಡೆ ಇಟ್ಕೋಬೇಕು, ಎನಿಮಿ ಕಾಲು ಕೆಳಗಡೆ. ನೀವೇನಾದರೂ ಅಕ್ಕಪಕ್ಕ ಇಟ್ಕೊಂಡ್ರೂ ಕೂಡ ಹೆಡ್ ಶಾಟ್ ಹೊಡಿಬೋದು, ಬಟ್ ಕಾಲು ಕೆಳಗಡೆ ಇಟ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ಬರುತ್ತೆ ಅದು. ಕಾಲು ಕೆಳಗೆ ಇಟ್ಕೊಂಡ ಮೇಲೆ ನೀವು ಅಲ್ಲಿಂದ ಏನು ಮಾಡಬೇಕಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಸ್ಟ್ರೇಟ್ ಡ್ರ್ಯಾಗ್ ಮಾಡಬೇಕಷ್ಟೇ. ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಲೈಟಾಗಿ ಡ್ರ್ಯಾಗ್ ಮಾಡಬೇಕು. ನೀವೇನಾದರೂ ತುಂಬ ಜಾಸ್ತಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ತಲೆ ಮೇಲೆ ಹೋಗುತ್ತೆ ಬುಲೆಟು, ತಲೆ ಹತ್ರ ಹೋಗಲ್ಲ. ಸ್ವಲ್ಪ ಲೈಟಾಗಿ ಡ್ರ್ಯಾಗ್ ಮಾಡಬೇಕು, ಆವಾಗ ಅದು ಪರ್ಫೆಕ್ಟಾಗಿ ತಲೆಗೆ ಬೀಳುತ್ತೆ. ಇಲ್ಲಿ ನೋಡಿ, ಪರ್ಫೆಕ್ಟ್ ಅಂದರೆ ಸಿಂಪಲಾಗಿ ಡ್ರ್ಯಾಗ್ ಮಾಡಿ ಅಂತ ಹೇಳ್ತಿರೋದು ನಾನು. ತೀರಾ ಕಡಿಮೆನಲ್ಲ, ತೀರಾ ಜಾಸ್ತಿನೂ ಅಲ್ಲ, ಸ್ವಲ್ಪ ಡ್ರ್ಯಾಗ್ ಮಾಡಬೇಕು. ಇಲ್ಲಿ ನೀವು ವಿಜುವಲಿ ನೋಡ್ಬೋದು ನಾನು ಯಾವ ರೀತಿ ಡ್ರ್ಯಾಗ್ ಮಾಡಿದ್ದೀನಿ ಅಂತ. ಈ ರೀತಿ ಡ್ರ್ಯಾಗ್ ಮಾಡಿದಾಗ ನಿಮಗೆ ಶಾರ್ಟ್ ರೇಂಜಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಒನ್ ಟೈಮ್. ಈಗ ನಿಮಗೆ ಟ್ರಿಕ್ ಎಲ್ಲ ಗೊತ್ತಾಗಿದೆ, ಬೇಗ ಹೋಗಿ ಟ್ರೈನಿಂಗ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಹಾಕಿ ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಹೊಸ್ತಾ ಬಂದಿದ್ದೆ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.